ನಮಸ್ಕಾರ ಎಲ್ಲರಿಗೂ, ಕೆಆರ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಅಡುಗೆ ಉಡುಪಿ ಸ್ಟೈಲಿನಲ್ಲಿ ಮಾಡಿರುವಂತಹ ಗಸಿ. ಇದು ತುಂಬ ಸುಲಭವಾಗಿ ಮಾಡಿಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ಅನ್ನದ ಜೊತೆ ಮತ್ತು ತಿಂಡಿಗಳ ಜೊತೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಗಸಿ ಮಾಡಲು ಬೇಕಾಗುವ ಪದಾರ್ಥಗಳು, ಮಾಡುವ ವಿಧಾನ ನೋಡೋಣ. ಗಸಿಗೆ ಬೀನ್ಸು 1/4 kg ತಗೊಳ್ಬೇಕು. 4 ಆಲೂಗಡ್ಡೆ ತಗೊಂಡಿದ್ದೀನಿ. ಟೊಮೆಟೊ 2 ಚಿಕ್ಕ ಸೈಜು ಈರುಳ್ಳಿ ತಗೊಳ್ಬೇಕು. ಎಲ್ಲವನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. 1/2 ಕಪ್ಪಿನಷ್ಟು ತೊಗರೆಬೇಳೆ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ತೊಗರೆಬೇಳೆ ಮತ್ತು ತರಕಾರಿನ ಬೇಯಿಸ್ಕೊಳ್ಬೇಕು. ಕುಕ್ಕರಿಗೆ ತರಕಾರಿ ಎಲ್ಲ ಹಾಕ್ಕೊಳ್ಬೇಕು. ಈ ಗಸಿಗೆ ಬಟಾಣಿ ಬೇಕಾದರೂ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ತೊಗರೆಬೇಳೆ ಹಾಕ್ಕೊಳ್ಳೋಣ. 1/2 ಸ್ಪೂನಿನಷ್ಟು ಅರಸಿನ ನೀರು ಹಾಕಬೇಕು. 1/2 ಚೆಂಡಿನಷ್ಟು ನೀರು ಹಾಕಿದ್ದೀನಿ. ಲಿಡ್ ಹಾಕಿಬಿಟ್ಟು ಇದನ್ನು 4 ವಿಸಲ್ ಬರ್ಸ್ಕೊಳ್ಬೇಕಾಗುತ್ತೆ. ಕುಕ್ಕರು ಕೂಗೋದ್ರೊಳಗೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. 1/2 ಕಪ್ಪಿನಷ್ಟು ಕಾಯಿ ತುರಿ, 1 ಸ್ಪೂನಿನಷ್ಟು ಸಾರಿನ ಪುಡಿ, 1 ಸ್ಪೂನಿನಷ್ಟು ಖಾರದ ಪುಡಿ, 4-5 ಎಸಲು ಬೆಳ್ಳುಳ್ಳಿ, ಇಂಗು ಸ್ವಲ್ಪ ಮತ್ತು ಹುಣಸೆಹಣ್ಣು ನಿಂಬೆ ಹಣ್ಣಿನ ಗಾತ್ರದ್ದು. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನೈಸಾಗಿ ರುಬ್ಕೊಳ್ಬೇಕು. ತಿಂಡಿಗಳಿಗೂ ಚೆನ್ನಾಗಿರುತ್ತೆ ಈ ಗಸಿ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ ತಿಂದರೆ ಸಖತ್ತಾಗಿರುತ್ತೆ. ನಮ್ಮ ಉಡುಪಿ ಕಡೆ ಮಾಡುವಂತಹ ಗಸಿ ಇದು ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು ನೋಡಿ. ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು. ಸಾರಿನ ಪುಡಿ ಹಾಕಿರೋದ್ರಿಂದ ಮಸಾಲ ಒಳ್ಳೆ ಪರಿಮಳ ಬರ್ತಾ ಇದೆ. ಸಾರಿನ ಪುಡಿ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ನೋಡ್ಕೊಳ್ಬೋದು ನೀವು. 3 ಬಾರಿ ಕೂಗಿಸ್ಕೊಂಡಿದ್ದೀನಿ. ಹೋಳು ಬೆಂದಿದೆಯಾ ನೋಡೋಣ. ನೋಡಿ, ಬೇಳೆ ಮತ್ತು ಹೋಳು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಬೆಂದಿರುವಂತಹ ತರಕಾರಿನ ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡಿಕೊಳ್ಬೇಕು. ಈಗ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಚಿಕ್ಕ ಸ್ಪೂನಲ್ಲಿ 3 ಸ್ಪೂನಿನಷ್ಟು ಹಾಕ್ತಾ ಇದ್ದೀನಿ. ಬೆಲ್ಲ ಚಿಕ್ಕ ಗೋಳಿ ಗಾತ್ರದಷ್ಟು ಹಾಕ್ಕೊಳ್ಬೇಕು. ಬೆಲ್ಲನೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಇದು ಕೊದಿ ಬರಬೇಕು. ಸಾಂಬಾರ್ ಕೊದಿ ಬರ್ತಾ ಇದೆ. ಈ ಹಂತದಲ್ಲಿ ನಾವು ರುಬ್ಬಿಟ್ಕೊಂಡ ಮಸಾಲ ಹಾಕ್ಕೊಳ್ಬೇಕು. ಸಾಂಬಾರ್ ಅದ ನೋಡಿಕೊಂಡು ನೀರನ್ನ ಬೆರೆಸ್ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬೋದು. ಮಿಕ್ಸಿ ಜಾರನ್ನ ತೊಳೆಸ್ಬಿಟ್ಟು ಅದೇ ನೀರನ್ನೇ ಹಾಕಿದ್ರೆ ಸಾಕಾಗುತ್ತೆ. ಈ ಗಸಿ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ನೀರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಗಸಿ ಚೆನ್ನಾಗಿ ಕೊದಿ ಬರಬೇಕು ನೋಡಿ. ಗಸಿ ಚೆನ್ನಾಗಿ ಕೊದಿ ಬರ್ತಾ ಇದೆ. ಈ ಹಂತದಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಬೇಕು. ಒಗ್ಗರಣೆ ನಾನು ಸಾಸಿವೆ, ಉದ್ದಿನಬೇಳೆ, ಕರಿಬೇವು 1.5 ಸ್ಪೂನಿನಷ್ಟು ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈ ಒಗ್ಗರಣೆನ ಹಾಕಬೇಕು. ಈಗ ಲಾಸ್ಟಿನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕೊದಿ ಬರೆಸಿ ಸ್ಟವ್ ಆಫ್ ಮಾಡಿದ್ರೆ ಗಸಿ ರೆಡಿ ಆಗುತ್ತೆ. ನೋಡಿ, ಗಸಿ ಕೊದಿ ಬರ್ತಾ ಇದೆ. ಸಾಕು, ಸ್ಟವ್ ಆಫ್ ಮಾಡೋಣ. ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ, ಚಪಾತಿಗೂ ತುಂಬಾ ಚೆನ್ನಾಗಿ.
ನೋಡಿದ್ರಲ್ಲ, ಗಸಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿಯೂ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.